ಕಾರಣ 5 ವರ್ಷದ ನರೇಂದ್ರ ಮೋದಿಯರ ಅಧಿಕಾರಡು ದೇಶದ ಮಾತ ರೈಲ್ವೆ ನರಮಾಣಿದ ಅಂತಿನ ಗೇಟ್ ಆತನು ಇಡೀ ಭಾರತದ ರೈಲ್ವೆ ಸ್ಟೇಷನ್ ನಿರ್ಮಲ ಆತನಂದು ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಪಂದಿರು. ಕುಡ್ಲ ಕೇಂದ್ರ ರೈಲ್ವೆ ಸ್ಟೇಷನ್ ಗುರುವಾರ ಕುಡ್ಲ ಯಶವಂತಪುರ ಹೊಸ ರೈಲ್ ಸೇವೆ ಉದಿಪ್ಪನಲ್ಲಿಸಿದೆ. ಆರು ಪಾತೇರಿ ವಾರಗೂ ಮೂಜಿ ಸರ್ತಿ ಸಂಚಾರ ಮಲಪುಣ ಕುಡ್ಲ ಯಶವಂತಪುರ ಎಕ್ಸ್ಪ್ರೆಸ್ ರೈಲು ಉದಿಪ್ಪನಗೂ ಶನಿವಾರ ಕುಡ್ಲದ ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಅಟ್ಟಣೆ ಆದಿತ್ತೆಂಡು. ಮೇಯರ್ ಭಾಸ್ಕರ ಕೆ, ಶಾಸಕರ ವೇದವ್ಯಾಸ ಕಾಮತ್ ಒಟ್ಟು ಸೇರಿಗಿಡು ಕಾರ್ಯಕ್ರಮ ಉದಿಪ್ಪನ ಮಂತಿದೆ. ವೇದವ್ಯಾಸ ಕಾಮತ್ ಪಾತೆರ್ದು ಕರಾವಳಿ ಕರ್ನಾಟಕಕ್ಕೂ ಮಹತ್ವದ ಯೋಜನೆ ಕೊರೋನಾ ಪ್ರಧಾನಿ ನರೇಂದ್ರ ಮೋದಿ ಬೊಕ್ಕ ಲೋಕಸಭಾ ಸದಸ್ಯರಿಗೆ ಮೆಚ್ಚುಗೆ ತೆರಿಪಾವೆ ಎಂದು ಪಂಡಿರು. ಕರಾವಳಿ ಕರ್ನಾಟಕಕ್ಕೆ ಒಂದು ಮಹತ್ವವಾದ ಹೆಜ್ಜೆ. ಕರಾವಳಿ ಕರ್ನಾಟಕ, ಈ ಜನತೆ ಬೆಂಗಳೂರಿಗೆ ಸತತವಾಗಿ ಪ್ರಯಾಣಿಸಲು ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರಿಗೆ ಹಾಗೂ ಈ ಒಂದು ಮಹತ್ವರ ಹೆಜ್ಜೆಯನ್ನು ಇಟ್ಟು ಈ ಒಂದು ಕರಾವಳಿಗೆ ಇಷ್ಟೊಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಂಥ ನಮ್ಮ ಸಂಸದಾದ ನಳಿನ್ ಕುಮಾರ್ ಕಟೀಲ್ ಅವರಿಗೆ ನನ್ನ ಗೌರವಪೂರ್ಣ ಅವರಿಗೆ ಅಭಿನಂದನೆಗಳು, ಧನ್ಯವಾದಗಳು. ಜನರ ಬೇಡಿಕೆಯೊಂದಿಗೆ, ಮನವಿಗಳೊಂದಿಗೆ ಈ ಒಂದು ಕಾರ್ಯ ಆಗಬೇಕು ಅಂತೇಳುವಂಥದ್ದು ಕೂಡ ಇವತ್ತು ಯಶಸ್ವಿ ಆಗಿದೆ. ಅದಕ್ಕೆ ಭಾಳೊಂದು ದೊಡ್ಡ ಕೊಡುಗೆ ನಮ್ಮ ದೇಶದ ಪ್ರಧಾನಮಂತ್ರಿಯವರು ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಮೇಯರ್ ಭಾಸ್ಕರ ಕೆ ಪಾತಿರ್ದು ಹೊಸ ರೈಲು ಸೇವೆ ಸಾರ್ವಜನಿಕರಿಗೆ ಪ್ರಯೋಜನದ ನೋಡುವಂತೆ ಪಂಡಿದ ಎಡ್ಡೆಪ್ಪು ಬಯಕೇರು. ಇವತ್ತು ಬಹಳ ಸಂತೋಷದ ವಿಚಾರ, ಜನರಿಗೆ ಸೌಕರ್ಯವನ್ನು ನೀಡುವಂಥ ಕಾರ್ಯಕ್ರಮ. ನಮ್ಮ ಕರ್ನಾಟಕದ ರಾಜಧಾನಿಗೆ ಇವತ್ತು ಮಂಗಳೂರಿನಿಂದ ಬೆಂಗಳೂರಿಗೆ ಇವತ್ತು ಪ್ರಯಾಣಿಕರಿಗೆ ಅನುಕೂಲವಾಗುವಂತೆ ದಿನಂಪ್ರತಿ ಈ ರೈಲು ಓಡಾಟಕ್ಕೆ ಇವತ್ತು ಚಾಲನೆ ಕೊಟ್ಟಿದ್ದೇವೆ. ಅದರಿಂದ ಜನರಿಗೆ ಇವತ್ತು ಸೌಕರ್ಯಗಳನ್ನು ಕೊಡುವುದು ನಮ್ಮ ಕರ್ತವ್ಯ. ಆ ದೃಷ್ಟಿಯಿಂದ ಇವತ್ತು ಈ ಯೋಜನೆಯನ್ನು ಅಳವಡಿಸಿಕೊಂಡಿದ್ದೇವೆ. ಇವತ್ತು ಮಂಗಳೂರು ಬೆಳೆಯುತ್ತಿರುವ ನಗರ, ಅದರಿಂದ ಎಲ್ಲ ಆರ್ಥಿಕವಾಗಿ ಇವತ್ತು ಎಲ್ಲ ವಿಷಯದಲ್ಲಿ ನಾವು ಭಾಳ ಎಲ್ಲ ವ್ಯಾಪಾರದಲ್ಲಿ ಆಗಲಿ ಇತರ ಚಟುವಟಿಕೆಗಳಲ್ಲಿ ನಾವು ಆರ್ಥಿಕವಾಗಿ ಬಹಳಷ್ಟು ಮಂಗಳೂರು ಬೆಳವಣಿಗೆ ಆಗಿದೆ. ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಪಾತಿರ್ದು ಆಲನಡಪುಡು ಈತನ ರೈಲ್ವೆ ಇಲಾಖೆ ಅಭಿವೃದ್ಧಿ ಕನಿನ 5 ವರ್ಷದ ನರೇಂದ್ರ ಮೋದಿಯನ್ನ ಅಧಿಕಾರಡು ಕುದುರೆ ನಡಕ ಪಡೆತಂಡು ಅವ್ಯೇತು ಪರಿವರ್ತನೆ ಆತಂಡು ದೇಶ ದುರ್ಮಿಡ ನರಮಾಣಿದ ಅಂತಿನ ರೈಲ್ವೆ ಗೇಟ್ ಕಟ್ಟದಂಡು ಇಡೀ ದೇಶದ ಮಾತ ರೈಲ್ವೆ ಸ್ಟೇಷನ್ ನಿರ್ಮಲ ಆತಂಡು ಮಾತ ರೈಲ್ ಸ್ಟೇಷನ್ ನಡು ವೈಫೈ ಸೇವೆ ಕೊರೊಂದುಂಡು ಒಂದು ಪಂಡಿರು. ನಾನು 2ನೇ ಬಾರಿ ಲೋಕಸಭಾ ಸದಸ್ಯನಾಗಿದ್ದೇನೆ. ಪ್ರಾರಂಭದ 5 ವರ್ಷ ವಿರೋಧ ಪಕ್ಷದ ಕಾರ್ಯದ ಮಧ್ಯೆ ಲೋಕಸಭಾ ಸದಸ್ಯನಾಗಬೇಕಾಗಿರ್ತಕ್ಕಂಥ ಅನಿವಾರ್ಯತೆಗಳಿತ್ತು. ಈ 5 ವರ್ಷದಲ್ಲಿ ನರೇಂದ್ರ ಮೋದಿಯವರ ಆಡಳಿತದ ಒಬ್ಬ ಆಡಳಿತ ಪಾರ್ಟಿಯ ಸಂಸದನಾಗಿ ಕಾರ್ಯನಿರ್ವಹಣೆ ಮಾಡತಕ್ಕಂಥ ಜವಾಬ್ದಾರಿ ಅಡಿಯಲ್ಲಿ 2 ಕೆಲಸವನ್ನು ಮಾಡಿದೆ. ಈ ದೇಶದಲ್ಲಿ ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ ರೈಲ್ವೆ ಇಲಾಖೆ ಹೇಗಿತ್ತು ಅಂತ ಕೇಳಿದ್ರೆ ಅದು ಆಮೆ ನಡಿಗೆಯಲ್ಲಿತ್ತು. ಆದರೆ ಕಳೆದ 5 ವರ್ಷದಲ್ಲಿ ಅದು ಕುದುರೆಯ ವೇಗವನ್ನು ಪಡೆದಿದೆ ಅನ್ನುವಂಥದ್ದನ್ನು ಬಹಳ ಹೆಮ್ಮೆಯಿಂದ ನಾನು ಅಭಿಮಾನಪೂರ್ವಕವಾಗಿ ಹೇಳುವುದಕ್ಕೆ ಇಚ್ಛೆ ಪಡ್ತೇನೆ. ಈ ದೇಶದ ರೈಲ್ವೆಯಲ್ಲಿ ಪರಿವರ್ತನೆಗಳ ಹೋಗೋದಕ್ಕೆ ಪ್ರಾರಂಭ ಆದವು. ಮೊದಲಿಗೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಸಬ್ಕಾ ವಿಕಾಸನ ಆಧಾರದಲ್ಲಿ ಈ ದೇಶದ ಆಳ್ವಿಕೆಯನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ರೈಲ್ವೆಯಲ್ಲಿ ಪರಿವರ್ತನೆಯನ್ನು ತರುವುದಕ್ಕೆ 10 ಯೋಜನೆಗಳ ಪ್ರಕಟೀಕರಣಗಳಾಯಿತು. ಅದರಲ್ಲಿ ಒಂದು ಮಾನವ ರಹಿತವಾಗಿರ್ತಕ್ಕಂಥ ಗೇಟ್ಗಳ ನಿರ್ಮಾಣ. ಇವತ್ತು ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ, 5 ವರ್ಷಗಳನ್ನು ಪೂರ್ತಿಯಾದಾಗ ದೇಶದಲ್ಲಿ ಮಾನವರಹಿತವಾಗಿರ್ತಕ್ಕಂಥ ಗೇಟ್ಗಳ ನಿರ್ಮಾಣ ಆಗಿದೆ. ಮಾನವರಹಿತ ಗೇಟ್ಗಳು ಇಡೀ ದೇಶದಲ್ಲಿ ತೆರೆಯಲಾಗಿದೆ, ಮೊದಲ ಬಾರಿಗೆ ಈ ದೇಶದಲ್ಲಿ ಅದಾಗಿ. 2ನೇದು ನಾವು ರೈಲ್ವೆಯಲ್ಲಿ ನೋಡ್ತಾ ಇದ್ವು,
ರೈಲ್ವೆ ಸ್ಟೇಷನ್ಗೆ ಹೋದಾಗ, ರೈಲ್ವೆ ಪಕ್ಕದಲ್ಲಿ ಹೋದಾಗ ರೈಲ್ವೆಯಲ್ಲಿ ಇರತಕ್ಕಂಥ ಗಲೀಜುಗಳನ್ನು ಕಂಡಿದ್ದೇವೆ. ಸ್ವಚ್ಛ ಭಾರತ ಆಶ್ರಯದಲ್ಲಿ ಇವತ್ತು ಔಟ್ಸೋರ್ಸಿಂಗ್ನ ಆಧಾರದಲ್ಲಿ, ಹೌಸ್ ಕೀಪಿಂಗ್ನ ಆಧಾರದಲ್ಲಿ ದೇಶದ ಎಲ್ಲ ರೈಲ್ವೆ ಸ್ಟೇಷನ್ಗಳು ಸ್ವಚ್ಛಭಾರಿತವಾಗಿರ್ತಕ್ಕಂಥ ರೈಲ್ವೆ ಸ್ಟೇಷನ್ ಆಗಿ, ರೈಲುಗಳು ಸಮೇತ ಸ್ವಚ್ಛಭಾರಿತವಾಗಿ ಪ್ರಾರಂಭ ಆಗಿದ್ದಾವೆ. ಎರಡನೇದು, ಈ ದೇಶದ ಎಲ್ಲ ರೈಲ್ವೆ ಸ್ಟೇಷನ್ಗಳಲ್ಲಿ ವೈಫೈಯನ್ನು ಅಳವಡಿಕೆ ಮಾಡತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಕಾರ್ಯ ಆಯಿತು. ಮಂಗಳೂರು ಸೇರಿ ಈ ದೇಶದ ಎಲ್ಲ ರೈಲ್ವೆ ಸ್ಟೇಷನ್ಗಳು ವೈಫೈಯ ಒಳಗೆ, ಇಂಟರ್ನೆಟ್ ಒಳಗಡೆ ಇವತ್ತಿನ ಯಾಂತ್ರಿಕ ಬದುಕಿನ ಮಧ್ಯೆ ಅದನ್ನು ಜೋಡಿಸುವಂಥ ಕೆಲಸ ಕಾರ್ಯಗಳು ಅದ್ಭುತವಾಗಿ ನಡೆದಿದ್ದಾವೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಗುರುಕಾರ್ದಿ ಮೀನಾಕ್ಷಿ ಶಾಂತಿಗೂಡು ಮಗ ರೈಲ್ವೆ ಅಧಿಕಾರಿಗಳು ಪಾಲ್ಗೆ ತುಂಬಿರು. ಉದಿಪನಲ್ಲಿ ಹೆಸರಿದ ಬೊಕ್ಕ ಕುಡ್ಲ ಯಶವಂತಪುರ ಹೊಸ ರೈಲ್ ಸೇವೆ ಉದಿಪನ ಮಲ್ತೇರಿ.